ನಮಸ್ಕಾರ, ಪೂವಣ್ಣಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ನೀರು ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 2 ಕಪ್ ಅಕ್ಕಿಯನ್ನು ನೀರಲ್ಲಿ 5 ಗಂಟೆ ನೆನೆ ಹಾಕಿದ್ದೀನಿ. ಬನ್ನಿ, ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದಕ್ಕೆ ನೆನೆಸಿಟ್ಟ ಅಕ್ಕಿಯನ್ನು ಹಾಕಿ, ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ರುಬ್ಬುವಾಗ ತೀರಾ ನುಣ್ಣಗೆ ಆಗೋ ಥರ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡಾಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಬದಲಾಯಿಸ್ಕೊಳ್ಳಿ. ಮಿಕ್ಕಿರುವ ಅಕ್ಕಿಯನ್ನು ಅದೇ ಥರ ರುಬ್ಕೊಳ್ಳಿ. ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕಿ, ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ, ತುಂಬ ನೀರು ಹಾಕಿದಷ್ಟು ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ನೀರು ಹಾಕಿ ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ನೀರು ಹಾಕ್ಕೊಳ್ಳಿ. ಈಗ ಒಂದು ತವನ್ನು ಒಲೆ ಮಾಡಿಟ್ಟು ಒಲೆಯನ್ನು ಹಚ್ಚಿರಿ. ತವ ಚೆನ್ನಾಗಿ ಕಾದಿದೆ. ಈಗ ಸ್ವಲ್ಪ ಆಯಿಲನ್ನು ಈರುಳ್ಳಿಗೆ ಈ ಥರ ಮಾಡಿಕೊಂಡು ತವಕ್ಕೆಲ್ಲ ಈ ಥರ ಮಾಡಿ, ಆಗ ದೋಸೆ ಅಂಟೋದಿಲ್ಲ. ಈಗ ಇದಕ್ಕೆ ದೋಸೆನ ಹಾಕಿ ಈ ರೀತಿಯಾಗಿ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಹಾಗೆ ಬೇಯಲು ಬಿಡಿ. ಈಗ ಮುಚ್ಚಳ ಓಪನ್ ಮಾಡಿ ಒಂದು 2 ನಿಮಿಷ ಹಂಗೆ ಆರಲು ಬಿಡಿ. ನೋಡಿ, ಬದಿಯಲ್ಲಿ ಈ ಥರ ಬಿಟ್ಕೊಂಡು ಬರೋದು ನೀವು ಕಾಣ್ಬೋದು. ನಿಧಾನಕ್ಕೆ ಈ ಥರ ಮಾಡ್ಕೊಳ್ಳಿ. ಈಗ ಮತ್ತೆ ಇದನ್ನು ಇನ್ನೊಂದು ಈ ಥರ ಮಗುಚಿ ಎತ್ತಿ ತಟ್ಟೆಯಲ್ಲಿ ಇಟ್ಕೊಳ್ಳಿ. ಉಳಿದೆಲ್ಲ ದೋಸೆಗಳನ್ನು ಅದೇ ರೀತಿಯಾಗಿ ಇದು ಮಾಡ್ತಾ ಬನ್ನಿ. ಈಗ ಮುಚ್ಚಳ ಓಪನ್ ಮಾಡಿ ಒಂದು 2 ನಿಮಿಷ ಹಾಗೆ ಆಗಲು ಬಿಡಿ. ನಿಮಗೆ ಬದಿಯಲ್ಲಿ ಈ ರೀತಿ ಹೇಳ್ತಾ ಇರೋದು ಕಾಣ್ಬೋದು. ಇನ್ನು ನಿಧಾನಕ್ಕೆ ಈ ಥರ ಮಾಡ್ಕೊಳ್ಳಿ. ಎತ್ತಿ ಪ್ರತ್ಯೇಕವಾದ ತಟ್ಟೆಯಲ್ಲಿ ಇಟ್ಕೊಳ್ಳಿ. ನೀರು ದೋಸೆ ರೆಡಿಯಾಗಿದೆ. ಮೊದಲೇ ಬಿಸಿ ಬಿಸಿಯಾಗಿರುವ ನೀರು ದೋಸೆಯನ್ನು ಒಂದರ ಮೇಲೆ ಒಂದಿಟ್ಟರೆ ಅದು ಅಂಟ್ಕೊಳ್ಳುತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ಎತ್ತಿಟ್ಟು ತಣ್ಣಗಾದ ಮೇಲೆ ಒಂದರ ಮೇಲೆ ಒಂದಿಡಿ, ಅಂಟ್ಕೊಳ್ಳೋದಿಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನನ್ನ ಮುಂದಿನ ಎಲ್ಲ ರೆಸಿಪಿಗಳಿಗಾಗಿ ಪೂವಣ್ಣಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.